ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ರಿಗೂ ಕಟ್ಟುನಿಟ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡಬೇಕು. ನೀವು ತಹಸೀಲ್ದಾರ್ ಲೆವೆಲ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ ಇರ್ಬೋದು, ಡಿ ಸಿ ಲೆವೆಲ್ ಇರ್ಬೋದು, ಕೂಡಲೇ ನಿಮಗೆ ನಿಮ್ಮ ಅಂತ್ಯದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಇತ್ಯರ್ಥ ಮಾಡಬೇಕು. ನಾನು ಡಿ ಸಿ ಸಿ ಇ ಓ ಕಾನ್ಫರೆನ್ಸ್ನಲ್ಲಿ ಕೂಡ ಹೇಳಿದ್ದೀನಿ, ಅಪೀಲ್ಗಳನ್ನು ಕೂಡ ಕೂಡಲೇ ಇತ್ಯರ್ಥ ಮಾಡಬೇಕು. 6 ತಿಂಗಳು 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು. 2 ವರ್ಷ 3 ವರ್ಷ ಹಿಂಗೆಲ್ಲ ಇಟ್ಕೊಳ್ತಕ್ಕಂಥದ್ದು ಆಗಬಾರ್ದು. ಯಾಕೆಂದರೆ ಮೋಸ್ಟ್ ಆಫ್ ದಿ ಅಪೀಲ್ಸ್ಗಳಲ್ಲಿ ಸಮ್ಮರಿ ಪ್ರೊಸೀಡಿಂಗ್ಸ್ ಇರ್ತಕ್ಕಂಥದ್ದು, ಅದರಿಂದ ಜಲ್ದಿ ಇತ್ಯರ್ಥ ಮಾಡಿ ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನಾನು ಕನ್ಸರ್ನ್ ಮಿನಿಸ್ಟ್ರಿಗೂ ಕೂಡ ಹೇಳಿದ್ದೀನಿ. ಒಬ್ರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿಲ್ಲ. ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಾ ಎಲ್ಲ ಮಿನಿಸ್ಟರ್ ಯಾವ ಮಿನಿಸ್ಟರ್ ಮಾಡಿಲ್ಲ ಹೇಳೋದು ಯಾ ಇಂಥ ಮಿನಿಸ್ಟರ್ ಯಾವ ಮಿನಿಸ್ಟರ್ ಮಾಡಿಲ್ಲ ತಾಳ್ತಾಳೆ ಯಾವ ಮಿನಿಸ್ಟರ್ ಮಾಡಿಲ್ಲ. ರಾಮಲಿಂಗ ರೆಡ್ಡಿ ಅವರು ಮಾಡಿದ್ದಾರೆ, ಜಮೀರ್ ಅಹ್ಮದ್ ಮಾಡಿದ್ದಾರೆ. ನೀವು ಕೊಡಪ್ಪ, ನಿಮ್ಗೆ ದಾಖಲಾತಿ ಮಾಡಿಲ್ಲ ಅನ್ನೋದಕ್ಕೆ ಕೊಡೇ ಕೊಡೆಯಾ, ಸುಮ್ಮನೆ ಹೇಳಕ್ಕೋ ಏನೋ ಹೇಳೋ ಬೇಡ. ತಾಲೂಕು ವೈಸ್ ಎಲ್ಲ ಜಿಲ್ಲಾ ಮಂತ್ರಿಗಳು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿಲ್ಲ. ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ರಿಗೂ ಕಟ್ಟುನಿಟ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡಬೇಕು. ನೀವು ತಹಸೀಲ್ದಾರ್ ಲೆವೆಲ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ ಇರ್ಬೋದು, ಡಿ ಸಿ ಲೆವೆಲ್ ಇರ್ಬೋದು, ಕೂಡಲೇ ನಿಮಗೆ ನಿಮ್ಮ ಅಂತ್ಯದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಇತ್ಯರ್ಥ ಮಾಡಬೇಕು. ನಾನು ಡಿ ಸಿ ಸಿ ಇ ಓ ಕಾನ್ಫರೆನ್ಸ್ನಲ್ಲಿ ಕೂಡ ಹೇಳಿದ್ದೀನಿ, ಅಪೀಲ್ಗಳನ್ನು ಕೂಡ ಕೂಡಲೇ ಇತ್ಯರ್ಥ ಮಾಡಬೇಕು. 6 ತಿಂಗಳು 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು. 2 ವರ್ಷ 3 ವರ್ಷ ಹಿಂಗೆಲ್ಲ ಇಟ್ಕೊಳ್ತಕ್ಕಂಥದ್ದು ಆಗಬಾರ್ದು. ಯಾಕೆಂದರೆ ಮೋಸ್ಟ್ ಆಫ್ ದಿ ಅಪೀಲ್ಸ್ಗಳಲ್ಲಿ ಸಮ್ಮರಿ ಪ್ರೊಸೀಡಿಂಗ್ಸ್ ಇರ್ತಕ್ಕಂಥದ್ದು, ಅದರಿಂದ ಜಲ್ದಿ ಇತ್ಯರ್ಥ ಮಾಡಿ ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನಾನು ಕನ್ಸರ್ನ್ ಮಿನಿಸ್ಟ್ರಿಗೂ ಕೂಡ ಹೇಳಿದ್ದೀನಿ. ಒಬ್ರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿಲ್ಲ. ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಾ ಎಲ್ಲ ಮಿನಿಸ್ಟರ್ ಯಾವ ಮಿನಿಸ್ಟರ್ ಮಾಡಿಲ್ಲ ಹೇಳೋದು ಯಾ ಇಂಥ ಮಿನಿಸ್ಟರ್ ಯಾವ ಮಿನಿಸ್ಟರ್ ಮಾಡಿಲ್ಲ ತಾಳ್ತಾಳೆ ಯಾವ ಮಿನಿಸ್ಟರ್ ಮಾಡಿಲ್ಲ. ರಾಮಲಿಂಗ ರೆಡ್ಡಿ ಅವರು ಮಾಡಿದ್ದಾರೆ, ಜಮೀರ್ ಅಹ್ಮದ್ ಮಾಡಿದ್ದಾರೆ. ನೀವು ಕೊಡಪ್ಪ, ನಿಮ್ಗೆ ದಾಖಲಾತಿ ಮಾಡಿಲ್ಲ ಅನ್ನೋದಕ್ಕೆ ಕೊಡೇ ಕೊಡೆಯಾ, ಸುಮ್ಮನೆ ಹೇಳಕ್ಕೋ ಏನೋ ಹೇಳೋ ಬೇಡ. ತಾಲೂಕು ವೈಸ್ ಎಲ್ಲ ಜಿಲ್ಲಾ ಮಂತ್ರಿಗಳು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.